ಇನ್ನು ತುಂಗಭದ್ರಾ ಡ್ಯಾಂನ 19ನೇ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿದೆ. ಡ್ಯಾಂನಿಂದ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ನದಿಗೆ ರಿಲೀಸ್ ಆಗಿದೆ. ನೀರಿನ ಪ್ರವಾಹಕ್ಕೆ ಮತ್ತೊಮ್ಮೆ ಹಂಪಿ ಸ್ಮಾರಕಗಳು ಕೂಡ ಮುಳುಗಿದೆ. ಒಂದು ಕಡೆ ಮಳೆ, ಅದರ ಜೊತೆಗೆ ಸ್ಮಾರಕಗಳು ಕೂಡ ಮುಳುಗಡೆ ಆಗ್ತಾ ಇದೆ. ಸಾಲು ಮಂಟಪ ಆಗಿರ್ಬೋದು, ಜನಿವಾರ ಮಂಟಪ ಆಗಿರ್ಬೋದು, ಪುರಂದರ ಮಂಟಪ ಆಗಿರ್ಬೋದು, ಈ ರೀತಿಯಾದಂಥ ನೀರಿನ ಪ್ರವಾಹಕ್ಕೆ ಮತ್ತೊಮ್ಮೆ ಹಂಪಿ ಸ್ಮಾರಕಗಳು ಮುಳುಗಡೆ ಆಗಿದ್ದಾವೆ. ಈಗಾಗಲೇ ಮಳೆ ಹೆಚ್ಚು, ಅದರ ಜೊತೆಗೆ ಹರಿವು ಕೂಡ ಹೆಚ್ಚಿರೋದ್ರಿಂದ ಸಾಲು ಮಂಟಪ, ಹಂಪಿ ಸ್ಮಾರಕಗಳು, ಜನಿವಾರ ಮಂಟಪ, ಪುರಂದರ ಮಂಟಪ, ಧಾರ್ಮಿಕ ವಿಧಿವಿಧಾನಗಳ ಮಂಟಪಗಳು ಎಲ್ಲವೂ ಕೂಡ ಮುಳುಗಡೆಯಾಗಿದೆ. ಗಮನಿಸ್ತಾ ಇದ್ದೀರ, ಪುರಂದರದಾಸರ ಮಂಟಪಗಳು ಪ್ರವಾಹಕ್ಕೆ ಮುಳುಗಡೆ ಆಗಿದೆ. ತುಂಗಾಭದ್ರಿ ನದಿ ತೀರಕ್ಕೆ ಹೋಗದಂತೆ ಜನರಿಗೂ ಕೂಡ ಎಚ್ಚರಿಕೆಯನ್ನು ನೀಡಲಾಗಿದೆ. ಈಗಾಗಲೇ ಸಾಕಷ್ಟು ಜನ ಈ ವೀಕೆಂಡ್ ಬಂತು ಅಂದರೆ ತುಂಗಭದ್ರಾ ನದಿ ಹತ್ರ ಹೋಗ್ತಾರೆ ವೀಕ್ಷಣೆಗೆ ಅಂತಲೇ ಹೋಗ್ತಾರೆ. ಹೀಗಾಗಿ ಅಲ್ಲಿ ಹೋಗಬೇಡಿ ಅಂತ ಪೊಲೀಸರು ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಸಿದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ಇದೀಗ ನದಿಗೆ ರಿಲೀಸ್ ಮಾಡಲಾಗಿದೆ. ಈಗಾಗಲೇ ಟಿಬಿ ಡ್ಯಾಂನ 19ನೇ ಗೇಟ್ನ ಚೈನ್ ಲಿಂಕ್ ಕಟ್ ಪ್ರಕರಣ ಸಂಬಂಧಪಟ್ಟಂತೆ ಜಲಾಶಯ ಬಳಿ ಮಾಜಿ ಸಚಿವ ಹಾಲಪ್ಪ ಆಚಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಡ್ಯಾಂನ 19ನೇ ಗೇಟ್ ಅಡ್ರೆಸ್ ಇಲ್ಲದಂತೆ ನಾಪತ್ತೆಯಾಗಿಬಿಟ್ಟಿದೆಯಂತೆ. ಯಾಕಂದರೆ ಆ ಫ್ಲೋ ಇರುತ್ತಲ್ಲ, ಸಹಜವಾಗಿ ಅದು ಗೇಟ್ ಎಲ್ಲಿ ಹೋಗಿದೆ ಅನ್ನೋದು ಕೂಡ ಗೊತ್ತಾಗಲ್ಲ. ಆ ಹರಿವಿನಲ್ಲೇ ಅದ್ಕೊಂಡು ಹೋಗಿದೆ ಆ ಗೇಟ್ ಕೂಡ. ಹೀಗಾಗಿ ಡ್ಯಾಂನ 19ನೇ ಗೇಟ್ ಅಡ್ರೆಸ್ ಇಲ್ದಂಗೆ ಹೋಗ್ಬಿಟ್ಟಿದೆ ಅಂತ ಹೇಳಿದ್ದಾರೆ ಹಾಲಪ್ಪ ಆಚಾರ್ ಅವರು. ಜಲಾಶಯದ ಉಳಿದ ಗೇಟ್ಗಳಲ್ಲೂ ಕೂಡ ಕ್ರ್ಯಾಕ್ ಕಾಣಿಸಿದೆ. 4 ಜಿಲ್ಲೆಯ 10 ಲಕ್ಷ ಎಕರೆ ಪ್ರದೇಶದಲ್ಲಿ ರೈತರಲ್ಲಿ ಆತಂಕ ಹೆಚ್ಚಾಗಿದೆ. ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿತನ ಆಡಳಿತ ಇದು ನೋಡಿ, ಇದು ರಾಜಕೀಯ ಸ್ವರೂಪ ಪಡೆದುಕೊಳ್ತಾ ಇದೆ ಈಗ ನಿಧಾನವಾಗಿ. ಎಲೆಕ್ಟ್ರಾನಿಕ್ ನ್ಯೂಸ್ ಒಳಗ ಇಲ್ಲೇನೋ 19ನೇ ಗೇಟು ಕ್ರೆಸ್ಟ್ ಗೇಟು ಓಪನ್ ಆಗಿರೋದನ್ನು ಕೇಳಿದೆ. ಎಷ್ಟು ನೀರು ಫ್ಲೋ ಆಗ್ತಾ ಇದೆ, ಎಷ್ಟು ನುಕ್ಸಾನಿ ಆಗ್ತಾ ಇದೆ ಅನ್ನೋದು ಕೇಳಿದೆ. ತಕ್ಷಣ ನಾನು ನನ್ನ ಊರಿನಿಂದ ನಾನು ಇಲ್ಲಿಗೆ ಬಂದೆ. ಬಂದಾಗ ಹೋಗಿ ನೋಡಿದಾಗ ಗೇಟು ಎಲ್ಲಿಯೂ ಇಲ್ಲ, ಇಲ್ಲ ಅಡ್ರೆಸ್ಸನ ಇಲ್ಲ. 19ನೇ ಗೇಟು ಅಡ್ರೆಸ್ಸನೇ ಇಲ್ಲ. ಇನ್ನುಳಿದಂಥ ಗೇಟು ನೋಡಿದಾಗ ಕೂಡ ಕ್ರ್ಯಾಕ್ಗಳು ಇವುಗಳು ಇವನ್ನೆಲ್ಲವನ್ನೂ ನೋಡಿದಾಗ ಜವಾಬ್ದಾರಿ ಇರತಕ್ಕಂಥ ಆಡಳಿತ ಎಲ್ಲಿ ಹೋಗಿತ್ತು ಅನ್ನೋದು ಪ್ರಶ್ನೆ ಬರುತ್ತೆ ಇವಾಗ. ಇನ್ನು ತುಂಗಭದ್ರಾ ಡ್ಯಾಂನ 19ನೇ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿದೆ. ಡ್ಯಾಂನಿಂದ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ನದಿಗೆ ರಿಲೀಸ್ ಆಗಿದೆ. ನೀರಿನ ಪ್ರವಾಹಕ್ಕೆ ಮತ್ತೊಮ್ಮೆ ಹಂಪಿ ಸ್ಮಾರಕಗಳು ಕೂಡ ಮುಳುಗಿದೆ. ಒಂದು ಕಡೆ ಮಳೆ, ಅದರ ಜೊತೆಗೆ ಸ್ಮಾರಕಗಳು ಕೂಡ ಮುಳುಗಡೆ ಆಗ್ತಾ ಇದೆ. ಸಾಲು ಮಂಟಪ ಆಗಿರ್ಬೋದು, ಜನಿವಾರ ಮಂಟಪ ಆಗಿರ್ಬೋದು, ಪುರಂದರ ಮಂಟಪ ಆಗಿರ್ಬೋದು, ಈ ರೀತಿಯಾದಂಥ ನೀರಿನ ಪ್ರವಾಹಕ್ಕೆ ಮತ್ತೊಮ್ಮೆ ಹಂಪಿ ಸ್ಮಾರಕಗಳು ಮುಳುಗಡೆ ಆಗಿದ್ದಾವೆ. ಈಗಾಗಲೇ ಮಳೆ ಹೆಚ್ಚು, ಅದರ ಜೊತೆಗೆ ಹರಿವು ಕೂಡ ಹೆಚ್ಚಿರೋದ್ರಿಂದ ಸಾಲು ಮಂಟಪ, ಹಂಪಿ ಸ್ಮಾರಕಗಳು, ಜನಿವಾರ ಮಂಟಪ, ಪುರಂದರ ಮಂಟಪ, ಧಾರ್ಮಿಕ ವಿಧಿವಿಧಾನಗಳ ಮಂಟಪಗಳು ಎಲ್ಲವೂ ಕೂಡ ಮುಳುಗಡೆಯಾಗಿದೆ. ಗಮನಿಸ್ತಾ ಇದ್ದೀರ, ಪುರಂದರದಾಸರ ಮಂಟಪಗಳು ಪ್ರವಾಹಕ್ಕೆ ಮುಳುಗಡೆ ಆಗಿದೆ. ತುಂಗಾಭದ್ರಿ ನದಿ ತೀರಕ್ಕೆ ಹೋಗದಂತೆ ಜನರಿಗೂ ಕೂಡ ಎಚ್ಚರಿಕೆಯನ್ನು ನೀಡಲಾಗಿದೆ. ಈಗಾಗಲೇ ಸಾಕಷ್ಟು ಜನ ಈ ವೀಕೆಂಡ್ ಬಂತು ಅಂದರೆ ತುಂಗಭದ್ರಾ ನದಿ ಹತ್ರ ಹೋಗ್ತಾರೆ ವೀಕ್ಷಣೆಗೆ ಅಂತಲೇ ಹೋಗ್ತಾರೆ. ಹೀಗಾಗಿ ಅಲ್ಲಿ ಹೋಗಬೇಡಿ ಅಂತ ಪೊಲೀಸರು ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಸಿದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ಇದೀಗ ನದಿಗೆ ರಿಲೀಸ್ ಮಾಡಲಾಗಿದೆ. ಈಗಾಗಲೇ ಟಿಬಿ ಡ್ಯಾಂನ 19ನೇ ಗೇಟ್ನ ಚೈನ್ ಲಿಂಕ್ ಕಟ್ ಪ್ರಕರಣ ಸಂಬಂಧಪಟ್ಟಂತೆ ಜಲಾಶಯ ಬಳಿ ಮಾಜಿ ಸಚಿವ ಹಾಲಪ್ಪ ಆಚಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಡ್ಯಾಂನ 19ನೇ ಗೇಟ್ ಅಡ್ರೆಸ್ ಇಲ್ಲದಂತೆ ನಾಪತ್ತೆಯಾಗಿಬಿಟ್ಟಿದೆಯಂತೆ. ಯಾಕಂದರೆ ಆ ಫ್ಲೋ ಇರುತ್ತಲ್ಲ, ಸಹಜವಾಗಿ ಅದು ಗೇಟ್ ಎಲ್ಲಿ ಹೋಗಿದೆ ಅನ್ನೋದು ಕೂಡ ಗೊತ್ತಾಗಲ್ಲ. ಆ ಹರಿವಿನಲ್ಲೇ ಅದ್ಕೊಂಡು ಹೋಗಿದೆ ಆ ಗೇಟ್ ಕೂಡ. ಹೀಗಾಗಿ ಡ್ಯಾಂನ 19ನೇ ಗೇಟ್ ಅಡ್ರೆಸ್ ಇಲ್ದಂಗೆ ಹೋಗ್ಬಿಟ್ಟಿದೆ ಅಂತ ಹೇಳಿದ್ದಾರೆ ಹಾಲಪ್ಪ ಆಚಾರ್ ಅವರು. ಜಲಾಶಯದ ಉಳಿದ ಗೇಟ್ಗಳಲ್ಲೂ ಕೂಡ ಕ್ರ್ಯಾಕ್ ಕಾಣಿಸಿದೆ. 4 ಜಿಲ್ಲೆಯ 10 ಲಕ್ಷ ಎಕರೆ ಪ್ರದೇಶದಲ್ಲಿ ರೈತರಲ್ಲಿ ಆತಂಕ ಹೆಚ್ಚಾಗಿದೆ. ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿತನ ಆಡಳಿತ ಇದು ನೋಡಿ, ಇದು ರಾಜಕೀಯ ಸ್ವರೂಪ ಪಡೆದುಕೊಳ್ತಾ ಇದೆ ಈಗ ನಿಧಾನವಾಗಿ. ಎಲೆಕ್ಟ್ರಾನಿಕ್ ನ್ಯೂಸ್ ಒಳಗ ಇಲ್ಲೇನೋ 19ನೇ ಗೇಟು ಕ್ರೆಸ್ಟ್ ಗೇಟು ಓಪನ್ ಆಗಿರೋದನ್ನು ಕೇಳಿದೆ. ಎಷ್ಟು ನೀರು ಫ್ಲೋ ಆಗ್ತಾ ಇದೆ, ಎಷ್ಟು ನುಕ್ಸಾನಿ ಆಗ್ತಾ ಇದೆ ಅನ್ನೋದು ಕೇಳಿದೆ. ತಕ್ಷಣ ನಾನು ನನ್ನ ಊರಿನಿಂದ ನಾನು ಇಲ್ಲಿಗೆ ಬಂದೆ. ಬಂದಾಗ ಹೋಗಿ ನೋಡಿದಾಗ ಗೇಟು ಎಲ್ಲಿಯೂ ಇಲ್ಲ, ಇಲ್ಲ ಅಡ್ರೆಸ್ಸನೇ ಇಲ್ಲ. 19ನೇ ಗೇಟು ಅಡ್ರೆಸ್ಸನೇ ಇಲ್ಲ. ಇನ್ನುಳಿದಂಥ ಗೇಟು ನೋಡಿದಾಗ ಕೂಡ ಕ್ರ್ಯಾಕ್ಗಳು ಇವುಗಳು ಇವನ್ನೆಲ್ಲವನ್ನೂ ನೋಡಿದಾಗ
ಜವಾಬ್ದಾರಿ ಇರತಕ್ಕಂಥ ಆಡಳಿತ ಎಲ್ಲಿ ಹೋಗಿತ್ತು ಅನ್ನೋದು ಪ್ರಶ್ನೆ ಬರ್ತೀವಿ ಇವಾಗ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.